Only about 1/3 of the Earth's surface consists of land. Living things are found both on land and in water. So again, Bhoomi mele Bhubaga matu Jalabaga erdu riti lakshanagalannu nodtivi. Aa erdu lakshanagalallu saha naavu erdu lakshanagalalli vaasa maadtakkantaha jeevigalannu saha nodtivi. Andre water alli baduttantaha jeevigalu ade riti land alli baduttakkantaha jeevigalannu naavu nodtivi. So idishtu Bhoomi bagge nimge ondu sanna kiru parichaya. सो नेक्स्ट ये भूमि राउंड आगे अंत नमेल गए सो इंदीन काल बंत कल्पने सो राउंड आगे अंत ना तक आवशन के बरदे सो ऐने यी आधार अंत ना नोड़ अर्थ इस राउंड इन एनिशियंट टाइम पीपल थॉट दैट द अर्थ वाज फ्लैट सो एनिशियंट पीरियडल तक जन अंतर फ्लैट आगे प्राचीन काल ಆವೊಂದು ಜನರು ಭೂಮಿ ಫ್ಲಾಟ್ ಆಗಿದೆ ಸಮತಟ್ಟಾಗಿದೆ ಅಂತ ತಿಳ್ಕೊಂಡಿದ್ರಂತೆ ಸೋ ನಿಮಗೆ ಯಾರಾದರೂ ಫ್ಲಾಟ್ ಆಗಿದೆ ಭೂಮಿ ಅಂದ್ರೆ ನಂಬ್ತೀರಾ ಇಲ್ಲ ನಮಗೆಲ್ಲ ಗೊತ್ತಿದೆ ಸೋ ಭೂಮಿ ರೌಂಡ್ ಆಗಿದೆ ಅಂತ ಬಟ್ ಜನರಿಗೆ ಹಿಂದೆ ಯಾವುದೇ ರೀತಿ ಆಧಾರಗಳು ಇಲ್ಲೇ ಇದ್ದ ಕಾರಣ ಅವರು ಭೂಮಿ ಫ್ಲಾಟ್ ಆಗಿದೆ ಅಂತ ತಿಳ್ಕೊಂಡಿದ್ರು ದೇ ವರ್ ಸ್ಕೇರ್ಡ್ ಆಫ್ ಟ್ರಾವೆಲಿಂಗ್ ಟು ಫಾರ್ ಆಫ್ ಪ್ಲೇಸಸ್ ಫಾರ್ ಫಿಯರ್ ದಟ್ ದೇ ಮೈಟ್ ಫಾಲ್ ಆಫ್ ದಿ ಹೆಡ್ಜಸ್ ಜೊತೆಗೆ ಜನರು ತುಂಬ ದೂರ ಟ್ರಾವೆಲ್ ಮಾಡೋದಕ್ಕೆ ಹೆದರ್ಕೋತಾ ಇದ್ದಂತೆ ಸೋ ಏನು ಕಾರಣ ಅವರು ಟ್ರಾವೆಲ್ ಮಾಡೋದಕ್ಕೆ ಹೆದರ್ಕೋತಾ ಇದ್ದರು ಅಂದರೆ ಯಾಕೆ ಅಂತ ಹೇಳಿದ್ರೆ ಭೂಮಿ ಅವರೆಲ್ಲ ಫ್ಲಾಟ್ ಆಗಿದೆ ಅಂತ ತಿಳ್ಕೊಂಡಿದ್ರಲ್ವಾ ಸೋ ಅವ್ರು ಏನು ಅನ್ಕೊಂಡಿದ್ರು ಭೂಮಿ ಫ್ಲಾಟ್ ಆಗಿರೋದ್ರಿಂದ ಎಡ್ಜಿಗೆ ಹೋದರೆ ನಾವು ಬಿದ್ದೋಗ್ತೀವಿ ಸೋ ಮೇಲಿಂದ ಕೆಳಗಡೆ ಬಿದ್ದೋಗ್ತೀವಿ ಅನ್ನೋ ಒಂದು ಭಯ ಅವರಲ್ಲಿತ್ತು ಅಂದರೆ ಎಷ್ಟು ಅವರು ಮುಗ್ಧರಾಗಿದ್ರು ಹೌದಲ್ವಾ ಸೋ ಭೂಮಿ ಗುಂಡಾಗಿದೆ ಅಂತ ಗೊತ್ತಿದೆ ನಮಗೆ ಬಟ್ ಅವರು ಫ್ಲಾಟ್ ಆಗಿದೆ ಅಂತ ತಿಳ್ಕೊಂಡು ಅವರು ಟ್ರಾವೆಲ್ ಮಾಡೋದಕ್ಕೆ ಹೆದರ್ಕೋತಾ ಇದ್ದರು ಆಲ್ಮೋಸ್ಟ್ 400 ಇಯರ್ಸ್ ಎಗೋ ಇನ್ ದ ಇಯರ್ 1519 ಎ ಪೋರ್ಚುಗೀಸ್ ಸಾಯ್ಲರ್ ಕಾಲ್ಡ್ ಮೆಗೋಲನ್ ಸ್ಟಾರ್ಟೆಡ್ ಆನ್ ಎ ಲಾಂಗ್ ಜರ್ನಿ ಫ್ರಮ್ ಸ್ಪೇನ್ ಸೊ ಇಂಥ ಒಂದು ಸಂದರ್ಭದಲ್ಲಿ 1519 ಒಬ್ಬ ವ್ಯಕ್ತಿ ಒಬ್ಬ ನಾವಿಕ ಯಾರು ಅದು ಅಂತ ಹೇಳಿದ್ರೆ ಮೆಗಲನ್ ಅಂತಕ್ಕಂಥ ಒಬ್ಬ ನಾವಿಕ ಇವರು ಪೋರ್ಚುಗೀಸ್ನವರು ಸೊ ಇವರು ಪ್ರಪ್ರಥಮವಾಗಿ ಭೂಮಿ ಗುಂಡಾಗಿದೆ ಅಥವಾ ಅನ್ನೋದಕ್ಕೆ ಆಧಾರವನ್ನು ಒದಗಿಸ್ತಾರೆ ಹೇಗೆ ಅಂತ ಹೇಳಿದ್ರೆ ಸೊ ಇವರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಜರ್ನಿಯನ್ನು ಅಂತ ಹೇಳಿದ್ರೆ ಸ್ಪೇನಿಂದ ಸೊ ಸ್ಪೇನಿಂದ ಇವರು ಹಡಗಿನ ಮೂಲಕ ಅಂದರೆ ಜಲಮಾರ್ಗದಲ್ಲಿ ಭೂಮಿ ಗುಂಡಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸೊ ಜಲಮಾರ್ಗದಲ್ಲಿ ಒಂದು ಹಡಗನ್ನು ತಗೊಂಡು ಇವರು ಪ್ರಯಾಣವನ್ನು ಶುರು ಮಾಡ್ತಾರೆ ಹಿ ವಾಂಟೆಡ್ ಟು ಪ್ರೂವ್ ದಟ್ ನೋ ಒನ್ ಕುಡ್ ಫಾಲ್ ಆಫ್ ದಿ ಅರ್ತ್ ಇವರು ಆ ಒಂದು ಜರ್ನಿಯನ್ನು ಶುರು ಮಾಡೋದಕ್ಕೆ ಏನು ಕಾರಣ ಏನು ರೀಸನ್ ಅಂತ ಹೇಳಿದ್ರೆ ಹಿ ವಾಂಟೆಡ್ ಟು ಪ್ರೂವ್ ದಟ್ ನೋ ಒನ್ ಕುಡ್ ಫಾಲ್ ಆಫ್ ದಿ ಅರ್ತ್ ಯಾರೂ ಸಹ ಭೂಮಿಯಿಂದ ಕೆಳಗಡೆ ಬೀಳೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೋಸ್ಕರ ಅವರು ಜರ್ನಿಯನ್ನು ಶುರು ಮಾಡ್ತಾರೆ ಹಿ ಹಿಮ್ಸೆಲ್ಫ್ ಕುಡ್ ನಾಟ್ ಫಿನಿಶ್ ದಿ ಜರ್ನಿ ಬಟ್ ಈ ಸಾಯ್ಲರ್ ಕಂಟಿನ್ಯೂ ಟು ಸಾಯ್ಲ್ ಇನ್ ಒನ್ ಡಿರೆಕ್ಷನ್ ಓನ್ಲಿ ಸೊ ಇವರು ಏನಂತಾರೆ ಅವ್ರ ಸಂಗಡಿಗ ಇವರು ಮತ್ತು ಇವ್ರ ಜೊತೆ ಕೆಲವು ಸಂಗಡಿಗರು ಸಹ ಆ ಒಂದು ಜರ್ನಿಯಲ್ಲಿ ಪಾಲ್ಗೊಳ್ತಾರೆ ಆದರೆ ಇವರು ಮಾರ್ಗ ಮಧ್ಯದಲ್ಲಿ ಇವರು ಸಾವನ್ನಪ್ತಾರೆ ಯಾರು ಮೆಗಲನ್ ಸೊ ಅರ್ಧ ಪ್ರಯಾಣವನ್ನು ಮಾಡಿರ್ತಾರೆ ಅರ್ಧ ಪ್ರಯಾಣದಲ್ಲಿ ಸೊ ಕಾರಣಾಂತರಗಳಿಂದ ಇವರು ಸಾವನ್ನಪ್ತಾರೆ ಸಾವನ್ನಪ್ಪದ್ಮೇಲೆ ಇವ್ರ ಜೊತೆಗಿದ್ದವ್ರಿಗೆ ಇವರು ಮೊದಲೇ ಹೇಳಿರ್ತಾರೆ ಸೊ ಯಾವ ಡಿರೆಕ್ಷನಲ್ಲಿ ನಾವು ಪ್ರಯಾಣವನ್ನು ಶುರು ಮಾಡಿರ್ತೀವಿ ಅದೇ ಡಿರೆಕ್ಷನಲ್ಲಿ ನೀವು ಪ್ರಯಾಣವನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿರ್ತಾರೆ ಸೊ ಅದೇ ರೀತಿ ಅವರ ಜೊತೆಗಿದ್ದಂತಹ ಸಾಯ್ಲರ್ಸ್ಗಳು ಪ್ರಯಾಣವನ್ನು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿ ಮುಂದೆ ಏನಾಗುತ್ತೆ ನೋಡೋಣ ಟು ದೇ ಸರ್ಪ್ರೈಸ್ ಆಫ್ಟರ್ 3 long years ಆಫ್ ಟ್ರಾವೆಲಿಂಗ್ ದೇ ರೀಚ್ ದಿ ಪ್ಲೇಸ್ ಫ್ರಮ್ ವೇರ್ ದೇ ಹ್ಯಾಡ್ ಸ್ಟಾರ್ಟೆಡ್ ದಿ ಜರ್ನಿ ಸೊ ಇವರು ಹೇಳ್ದ ಹಾಗೇ ಅವರ ಜೊತೆಗಿದ್ದಂಥ ಸಾಯ್ಲರ್ಸ್ಗಳು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ ಸೊ ಅವ್ರಿಗೊಂದು ಅಚ್ಚರಿ ಕಾದಿರುತ್ತೆ ಏನು ಅಂತ ಹೇಳಿದ್ರೆ ಅವರು ಒಂದೇ ದಿಕ್ಕಿನಲ್ಲೇ ಪ್ರಯಾಣ ಮಾಡಿ ಅಂತ ಹೇಳಿರ್ತಾರೆ ಯಾರು ಮೆಗಲನ್ ಸೊ ಮೆಗಲನ್ ಹೇಳ್ದ ಹಾಗೇ ಇವರು ಒಂದೇ ದಿಕ್ಕಲ್ಲಿ ಪ್ರಯಾಣ ಶುರು ಮಾಡಿರ್ತಾರೆ ಸೊ ಅದರಂತೆ ಅವರು ಪ್ರಯಾಣವನ್ನು ಮಾಡಿದಾಗ ಆಶ್ಚರ್ಯ ಏನು ಅಂದರೆ ಅವರು ಯಾವ ಪ್ಲೇಸಲ್ಲಿ ತಮ್ಮ ಒಂದು ಜರ್ನಿನ ಶುರು ಮಾಡಿದರೋ ಅದೇ ಪ್ಲೇಸ್ಗೆ ಬಂದು ತಲುಪ್ತಾರೆ ಸೊ ಇವರು ಎಲ್ಲಿ ಜರ್ನಿಯನ್ನು ಶುರು ಮಾಡಿದ್ದು ಸ್ಪೇನಲ್ಲಿ ಹೌದಲ್ವಾ ಸ್ಪೇನ್ಗೆ ಬಂದು ಮತ್ತೆ ಸೇರ್ತಾರೆ ಸೊ ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ಭೂಮಿ ಗುಂಡಾಗಿದೆ ಅಂತ ದಿಸ್ ಮೀನ್ ದಟ್ ದೇ ಹ್ಯಾಡ್ ಸಾಯ್ಲ್ ಅರೌಂಡ್ ದಿ ಅರ್ತ್ ಸೊ ಇದರಿಂದ ಅವ್ರು ಏನು ತಿಳ್ಕೊತಾರೆ ಭೂಮಿ ಗುಂಡಾಗಿದೆ ಅಂತ ತಿಳ್ಕೊತಾರೆ ಇಟ್ ಆಲ್ಸೋ ಪ್ರೂವ್ ದಟ್ ದಿ ಅರ್ತ್ ಹ್ಯಾಡ್ ನೋ ಎಡ್ಜಸ್ ಜೊತೆಗೆ ಇದು ಇನ್ನೂ ಒಂದನ್ನು ಪ್ರೂವ್ ಮಾಡುತ್ತೆ ಏನು ಭೂಮಿಗೆ ಯಾವುದೇ ರೀತಿಯ ಎಡ್ಜಸ್ಗಳು ಇಲ್ಲ ಇನ್ಫ್ಯಾಕ್ಟ್ ಇಟ್ ವಾಸ್ ರೌಂಡ್ ಲೈಕ್ ಎ ಬಾಲ್ ಸೊ ಯಾವ ರೀತಿ ಇದೆ ಎಡ್ಜ್ಗೆ ಬದಲಾಗಿ ರೌಂಡ್ ಆಗಿದೆ ಇನ್ಫ್ಯಾಕ್ಟ್
it was round like a ball. ball na hage gundagide anta tilkotare. next one bandu horizon and coast. so innina adare ide anta nodana. if we stand on top of high building we can see the sky and the land or sea meeting at a distance. the place where they seem to meet is called horizon. so navu yavadara etravanta building mele nintkondo आकाश मत भूमियन आकाश मत लैंड भू भाग सो एरू नोड़ा एरू सह ऐन नमेंगे टच्चाता एरू सीरी कानसते अदे रीति करावि करावि तीरदू सह निंतु तुम दूरदी नोड़े आकाश मत करावली वाटर एरू टे का सो अदू कारण सो भूमि गुंडाद्रे आ रीति एरू मीट आता है नमें कांतु The place where they seem to be is called horizon. The place where the land and sea meet is called coast. So next one nodana. So adhe rithi inne yavudide anta. Next the solar system. The sun, the planets, the stars and the moon are the celestial bodies present in our universe. So nama ond universe alli yenen ide anta helidre so neevu easy agi find out martire yenen ide nama universe alli andre sun idane main sun matte planets matte stars moon so idellavu nama universe alli irthakkantadu so solar system alli yenen ide anta helidre yen heltira solar system alli sun idare matte 8 planets ide so yave yavudu anta heltira The sun is a star. ಏನು sun ಅಂತಕಂತದ್ದು sun is a star. planet ಅದು sun no sun is a star. it has 8 planets. sun ಗೆ 8 ಗ್ರಹಗಳಿವೆ 8 planets ಗಳಿವೆ ಅದು ಏನು moving around it. the sun is a star. it has 8 planets. ಅದಕ್ಕೆ 8 ಗ್ರಹಗಳಿವೆ ಆ ಗ್ರಹಗಳು ಏನು ಮಾಡುತ್ತೆ moving around it. ಆ ಅಷ್ಟು ಗ್ರಹಗಳು 8 ಗ್ರಹಗಳು ಸೂರ್ಯನನ್ನ ಅಥವಾ sun ಅನ್ನ ರೌಂಡ್ ಮಾಡುತ್ತೆ ಅರೌಂಡ್ ಸೂರ್ಯನ ಸುತ್ತ ಸುತ್ತುತ್ತವೆ ದ ಸನ್ ಅಂಡ್ ಇಟ್ಸ್ ಪ್ಲಾನೆಟ್ಸ್ ಟುಗೆದರ್ ಫ್ರಮ್ ದಿ ಸೋಲಾರ್ ಸಿಸ್ಟಮ್ ಸೊ ಸೋಲಾರ್ ಸಿಸ್ಟಮ್ ಅಂತ ಯಾವುದನ್ನ ಕರಿತೀವಿ ಅಂತ ಹೇಳಿದ್ರೆ ದ ಸನ್ ಅಂಡ್ ಇಟ್ಸ್ ಪ್ಲಾನೆಟ್ಸ್ ಟುಗೆದರ್ ಫಾರ್ಮ್ ದಿ ಸೋಲಾರ್ ಸಿಸ್ಟಮ್ ಅರ್ತ್ ಇಸ್ ದಿ ಥರ್ಡ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಸೊ ನೀವು ಕೌಂಟ್ ಮಾಡ್ಕೊಂಡು ಬಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಇರತಕ್ಕಂತ ಗ್ರಹಗಳಲ್ಲಿ ಭೂಮಿಯ ಒಂದು ಸ್ಥಾನವನ್ನ ಭೂಮಿಯ ಒಂದು ಪ್ಲೇಸ್ ಅನ್ನು ನೀವು ಕೌಂಟ್ ಮಾಡ್ಕೊಂಡು ಬಂದ್ರೆ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅರ್ತ್ ಅಂತ ಹೇಳಿದ್ರೆ ಮೂರನೇ ಸ್ಥಾನ ಹೌದಾ ಅರ್ಥ್ ಇಸ್ ಥರ್ಡ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ದ 8 ಪ್ಲಾನೆಟ್ಸ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಡಿಸ್ಟೆನ್ಸ್ ಫ್ರಮ್ ದಿ ಸನ್ ಸೊ ಅದೇ ರೀತಿ ಎಲ್ಲ ಉಳಿದ 8 ಗ್ರಹಗಳು ಸಹ ತಮ್ಮದೇ ಆದಂತಹ ಒಂದು ಸ್ಥಾನದಲ್ಲಿ ತಮ್ಮ ಸುತ್ತ ಮತ್ತು ಸೂರ್ಯನ ಸುತ್ತ ಇರತಕ್ಕಂತದನ್ನ ನೋಡ್ತೀವಿ ಯಾವ ಯಾವುದು ಆ 8 ಪ್ಲಾನೆಟ್ಸ್ಗಳು ಸೊ ನೋಡೋಣ ಮೊದಲನೇದಾಗಿ ಮರ್ಕ್ಯೂರಿ ಸೊ ಮರ್ಕ್ಯೂರಿ ಏನು ಭೂಮಿಗೆ ಸಾರಿ ಸನ್ಗೆ ತುಂಬ ನಿಯರೆಸ್ಟಲ್ಲಿ ಇರತಕ್ಕಂಥ ಒಂದು ಪ್ಲಾನೆಟ್ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮರ್ಕ್ಯೂರಿ ಸೊ ಇದು ಕನ್ನಡದಲ್ಲಿ ನಾವು ಬುಧ ಅಂತಲೂ ಸಹ ಕರಿತೀವಿ ನೆಕ್ಸ್ಟ್ ಒಂದು ಬಂದು ವೆನಸ್ ಸೊ ವೆನಸ್ ಇದು ಸೂರ್ಯನಿಂದ ಎರಡನೇ ಗ್ರಹ ಸೂರ್ಯನಿಗೆ ಹತ್ತಿರದಲ್ಲಿ ಇರತಕ್ಕಂತಹ ಎರಡನೇ ಗ್ರಹ ಸೊ ಇದನ್ನು ನಾವು ಕನ್ನಡದಲ್ಲಿ ಶುಕ್ರ ಅಂತಲೂ ಕರಿತೀವಿ ಸೊ ಇಂಗ್ಲೀಷಲ್ಲಿ ವೆನಸ್ ಹಾಗೆಯೇ ಶುಕ್ರ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಯಾವುದಿದೆ ಅರ್ತ್ ಸೊ ಹೇಳಿದೆ ಅಲ್ವಾ ಸೂರ್ಯನಿಂದ ಮೂರನೇ ಗ್ರಹ ಸೊ ಥರ್ಡ್ ಪ್ಲೇಸಲ್ಲಿ ಬಂದು ಅರ್ತ್ ನೆಕ್ಸ್ಟ್ ಒನ್ ಬಂದು ಮಾರ್ಸ್ ಸೊ ಮಾರ್ಸ್ ಮೀನ್ಸ್ ಮಂಗಳ ಅಂತ ಕರಿತೀವಿ ಇದು ಎಷ್ಟನೇ ಗ್ರಹ ನಾಲ್ಕನೇ ಗ್ರಹ ಸೊ ನೆಕ್ಸ್ಟ್ ಒನ್ ಬಂದು ಜುಪಿಟರ್ ಸೊ ಜುಪಿಟರ್ ಇದು ಗುರು ಅಂತ ಕರಿತೀವಿ ಕನ್ನಡದಲ್ಲಿ ಗುರು ಗ್ರಹ ಅಂತಲೂ ಸಹ ಕರಿತೀವಿ ಸೊ ಹಾಗೆಯೇ ನೆಕ್ಸ್ಟ್ ಒನ್ ಬಂದು ಯಾವುದು ಸ್ಯಾಟ್ರನ್ ಸೊ ಸ್ಯಾಟ್ರನ್ ಅಂದರೆ ಶನಿ ಶನಿ ಗ್ರಹ ಹಾಗೆ ನೆಕ್ಸ್ಟ್ ಒನ್ ಬಂದು ಯಾವುದು ಯುರೇನಸ್ ಆ್ಯಂಡ್ ನೆಕ್ಸ್ಟ್ ಒನ್ ನೆಫ್ಚೂನ್ ಲಾಸ್ಟ್ ಒನ್ ಬಂದು ಯಾವುದು ನೆಫ್ಚೂನ್ ಸೊ ಇದಿಷ್ಟು ಪ್ಲಾನೆಟ್ಸ್ಗಳು ನಮ್ಮ ಒಂದು ಸೋಲಾರ್ ಸಿಸ್ಟಮ್ಲಿ ಇರ್ತಕ್ಕಂತಹ ಪ್ಲಾನೆಟ್ಸ್ಗಳು ದ ಅರ್ತ್ ಆ್ಯಸ್ ನೋ ಲೈಟ್ ಆಫ್ ಇಟ್ಸ್ ಓನ್ ಇಟ್ಸ್ ಗೆಟ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದಿ ಸನ್ ಸೊ ಇಲ್ಲಿ ನೀವು ಇನ್ನೊಂದು ತಿಳ್ಕೋಬೇಕಾಗಿರೋ ಪ್ರಮುಖವಾದಂಥ ಅಂಶ ಏನು ಅಂತ ಹೇಳಿದ್ರೆ ಸೂರ್ಯನಿಗೆ ಮಾತ್ರ ಸ್ವಂತ ಬೆಳಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಭೂಮಿಗೆ ಯಾವುದೇ ರೀತಿಯ ಸ್ವಂತ ಬೆಳಕು ಇಲ್ಲ ನೋ ದ ಅರ್ತ್ ಆ್ಯಸ್ ನೋ ಲೈಟ್ಸ್ ಆಫ್ ಇಟ್ಸ್ ಓನ್ ಅರ್ಥ್ಗೆ ಯಾವುದೇ ರೀತಿಯ ಸ್ವಂತ ಬೆಳಕು ಅಂತಕ್ಕಂಥದ್ದು ಇಲ್ಲ ಇಟ್ ಗೆಟ್ಸ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದಿ ಸನ್ ಹಾಗಾದರೆ ಯಾವುದರಿಂದ ಪಡ್ಕೊಳ್ಳುತ್ತೆ ಹೀಟನ್ನು ಸೊ ನಮ್ಗೆ ಗೊತ್ತೇ ಇದೆ ಸೂರ್ಯನಿಂದ ಬರ್ತಕ್ಕಂತಹ ಲೈಟನ್ನು ಮತ್ತು ಹೀಟನ್ನು
ಭೂಮಿ ಪಡ್ಕೊಳ್ಳುತ್ತೆ. ಸೊ ಇಟ್ಸ್ ಗೆಟ್ಸ್ ಲೈಟ್ ಆ್ಯಂಡ್ ಹೀಟ್ ಫ್ರಮ್ ದಿ ಸನ್. ಸೊ ಇದಿಷ್ಟು ಸೋಲಾರ್ ಸಿಸ್ಟಮ್. ಸೊ ಹಾಗೇ ಇದಿಷ್ಟು ನಿಮ್ಮ ಈ ಚಾಪ್ಟರಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು. ಸೊ ಅರ್ತ್ ಅವರ್ ಹೋಮಲ್ಲಿ, ಸೊ ಭೂಮಿ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತೇಳಿದ್ರೆ, ಸೊ ನಮಗೆ ಅರ್ತಿನ್ ರೌಂಡ್ ಶೇಪ್ ಹೌದಲ್ವಾ, ಸೊ ಭೂಮಿ ಗುಂಡಾಗಿದೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಲೆಸನಲ್ಲಿ ತಿಳ್ಕೊತೀವಿ. ಅದೇ ರೀತಿ ಫಸ್ಟ್ ಒಂದು ಜರ್ನಿಯನ್ನು, ಈ ಒಂದು ಭೂಮಿ ಗುಂಡಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಫಸ್ಟ್ ಜರ್ನಿಯನ್ನು ಮಾಡ್ತಕ್ಕಂಥವ್ರು, ಇಡೀ ಭೂಮಿಯನ್ನು ಪ್ರಪಂಚವನ್ನು ಸುತ್ತಿ ಬಂದಂತಹ ಮೊದಲ ನಾವಿಕ ಯಾರು ಅಂತ ಹೇಳಿದ್ರೆ ಮೆಗಲನ್. ಸೊ ಮೆಗಲನ್ ಅಂತಕ್ಕಂತಹ ಒಬ್ಬ ನಾವಿಕ ಇಡೀ ಪ್ರಪಂಚವನ್ನು ಮೊದಲ ಬಾರಿಗೆ ತನ್ನ ಹಡಗಿನಲ್ಲಿ ಸುತ್ತಿ ಬಂದಂಥವರು. ನಾನು ಹೇಳಿದೆ ನಿಮಗೆ ಆವಾಗಲೇ, ಇವು ಒಂದು ಮೆಗಲನ್ ಅಂತಕ್ಕಂಥವ್ರು ಮಾರ್ಗ ಬಂದಿದ್ರೆ ಸತ್ತೋದ್ರು ಅಂತ. ಆದರೆ ಹೇಗೆ ಇವರು ಸುತ್ತಿದ್ರು ಅಂದರೆ, ಸೊ ಇವರ ಜೊತೆಲಿದ್ದಂಥ ಸಾಯ್ಲರ್ಸ್ಗಳೇನು ಮಾಡ್ತಾರೆ, ಇವರ ಒಂದು ಬಾಡಿಯನ್ನು ಆ ಒಂದು ಹಡಗಲ್ಲಿ ಇಟ್ಕೊಂಡು ಜರ್ನಿಯನ್ನು ಕಂಟಿನ್ಯೂ ಮಾಡಿ ಸ್ಪೇನ್ಗೆ ಬಂದು ತಲುಪಿಸ್ತಾರೆ. ಸೊ ಅದರಿಂದ ಸೊ ಮೆಗಲನ್ ಅಂತಕ್ಕಂಥವ್ರು ಫಸ್ಟು ಪ್ರಪಂಚವನ್ನು ಪರ್ಯಟನೆ ಮಾಡಿದಂತಹ ವ್ಯಕ್ತಿ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಈ ಒಂದು ಲೆಸನಲ್ಲಿ ನೀವು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಲೆಸನ್ ನೋಡೋಣ.